ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ಗೆ ಸ್ವಾಗತ ನಾನು ಸಭಾ ಹಕೀಂ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ಡೆಲ್ಲಿ ಅಂಗಳ ತಲುಪಿದ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಶಿಮ್ಲಾದಿಂದ ಡೆಲ್ಲಿಗೆ ಆಗಮಿಸಲಿರುವ ಸೋನಿಯಾ ಸಂಜೆ ಹೊತ್ತಿಗೆ ಕರ್ನಾಟಕದ ನೂತನ ಸಿಎಂ ಯಾರು ಅನ್ನೋದು ಫೈನಲ್ ರಾಜ್ಯದ ಅತಿರತರ ನಡುವೆ ತಾರಕಕ್ಕೇರಿದ ಸಿಎಂ ಫೈಟ್ ಹಿಂದಿನ ವಾಗ್ದಾನ ಪದೇ ಪದೇ ನೆನಪಿಸಿ ಒತ್ತಡದ ದಾಳ ಉರುಳಿಸ್ತಾ ಇರೋ ಡಿಕೆಶಿ ನೆನ್ನೆ ಡೆಲ್ಲಿ ಟ್ರಿಪ್ ಕ್ಯಾನ್ಸಲ್ ಇಂದು ಫ್ಲೈಟ್ ಹತ್ತಲಿದ್ದಾರೆ ಸಾರಥಿ ಸಿದ್ದರಾಮಯ್ಯ ಪರ ಹೆಚ್ಚು ಶಾಸಕರು ಬಹುಪರ ನಾನು ಸಿಂಗಲ್ ಮ್ಯಾನ್ ಎಂದು ಸಮರಕ್ಕೆ ಕಾಲ್ಕೆರೆದ್ರ ಡಿಕೆಶಿ ಬಂಡೆಯ ಕೃತಿ ಆಕೃತಿ ಪ್ರಸ್ತಾಪಿಸಿ ಹೋರಾಟದ ಛಲ ಇದೆ ಎಂದು ಕೌಂಟರ್ ಸಿಎಂ ಆಯ್ಕೆಗೂ ಮುನ್ನವೇ ಮಂತ್ರಿ ಪಟ್ಟಕ್ಕೆ ಪಟ್ಟು ಶುರು 33 ಸಚಿವ ಸ್ಥಾನಕ್ಕೆ 50 ಕ್ಕೂ ಹೆಚ್ಚು ಮಂದಿ ಲಾಬಿ ದೆಹಲಿ ಅಂಗಳದಲ್ಲಿ ಕೆಲವರ ಕಸರತ್ತು ರಾಜ್ಯದಲ್ಲೇ ಉಳಿದ ಹಲವರು ದಾಳ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಲಿಂಗಾಯತರ ಕೊಡುಗೆ ಈಶ್ವರ್ ಖಂಡ್ರೆಗೆ ಡಿಸಿಎಂ ಸ್ಥಾನ ನೀಡಬೇಕು ಬೀದರ್ನಲ್ಲಿ ವಿವಿಧ ಮಠಾಧೀಶರಿಂದ ಸುದ್ದಿಗೋಷ್ಠಿ ವಿಧಾನಸಭೆ ಚುನಾವಣೆಯಲ್ಲಿ 9 ಮುಸ್ಲಿಮರು ಆಯ್ಕೆ ನೂತನ ಸಂಪುಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬೇಡಿಕೆ 5 ಶಾಸಕರಿಗೆ ಮಂತ್ರಿ ಸ್ಥಾನದ ಜೊತೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ ಒಕ್ಕಲಿಗ ಲಿಂಗಾಯತ ಸಿಎಂ ರೇಸ್ನಲ್ಲಿ ಹೊಸ ಎಂಟ್ರಿ ಚಿಕ್ಕಮಗಳೂರಲ್ಲಿ ಹಬ್ಬಿತು ದಲಿತ ಸಿಎಂ ಕೂಗು ಖರ್ಗೆ ಅಥವಾ ಪರಮೇಶ್ವರ್ಗೆ ಸ್ಥಾನ ನೀಡುವಂತೆ ಪ್ರತಿಭಟನೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಇವಿಎಂ ದ್ವಂಸ ಪ್ರಕರಣ ನಿವೃತ್ತ ಡಿವೈಎಸ್ಪಿ ಸೇರಿ 25 ಜನ ವಶಕ್ಕೆ ಪಡೆದು ವಿಚಾರಣೆ ಕೇಸ್ನ ಹಿಂದೆ ಸ್ಥಳೀಯ ಜೆಡಿಎಸ್ ನಾಯಕರ ಕೈವಾಡದ ಆರೋಪ ಲಿಂಗಾಯತರ ಬಗ್ಗೆ ಕಾಂಗ್ರೆಸ್ಗೆ ಇಷ್ಟೊಂದು ಸಿಂಪತಿ ಲಿಂಗಾಯತರನ್ನ ಸಿಎಂ ಮಾಡಲಿ ಹಿರಿಯರ ಅನುಭವ ಪಡೆಯಲಿ ಬಾಗಲಕೋಟೆಯಲ್ಲಿ ಕೈ ಕಮಾಂಡ್ಗೆ ನಿರಾಣಿ ಸವಾಲ್ ಸಿಎಂ ಸ್ಥಾನದಿಂದ ಬಿಎಸ್ವೈ ಕೆಳಗಿಳಿಸಿದ್ದು ದೊಡ್ಡ ತಪ್ಪು ಕಮಲದಲ್ಲಿ ಹಿರಿಯರನ್ನ ಕಡೆಗಣನೆ ಕಾಂಗ್ರೆಸ್ನ ಗ್ಯಾರಂಟಿ ಸೋಲಿಗೆ ಕಾರಣ ಬಿಜೆಪಿ ತಪ್ಪು ಹುಡುಕಿದ ರೇಣುಕಾಚಾರ್ಯ ಕಾಂಗ್ರೆಸ್ನಿಂದ ಹಣ ಪಡೆದು ಮುತಾಲಿಕ್ ಸ್ಪರ್ಧೆ ಮುಂದಿನ ಲೋಕಸಭೆಗೆ ಮತ್ತೆ ಎಲ್ಇಡಿ ಚುನಾವಣೆ ಬಳಿಕ ಮೌನ ಮುರಿದ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಮತದಾನಕ್ಕೆ 12 ಗಂಟೆ ಇರುವಾಗ ಜೆಡಿಎಸ್ನ ಷಡ್ಯಂತ್ರ ನನ್ನ ಸೋಲು ಅಭಿವೃದ್ಧಿಯ ಸೋಲು ಧೈರ್ಯ ಕುಂದಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಕೆ ಸುಧಾಕರ್ ಆತ್ಮಾವಲೋಕನ ಮಂಡ್ಯದಲ್ಲಿ ಸೋಲಿಗೆ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಕಾರಣ ನಾಗಮಂಗಲದಲ್ಲಿ ಕೈಗೆ ಬಲ ತುಂಬಿದ ಶಿವರಾಮೇಗೌಡ ಪಿತೂರಿ ಕಾರಣಕ್ಕೆ ಸೋಲು ಪರಾಜಯ ಎಂದ ಸುರೇಶ್ ಗೌಡ ಕಾರ್ಯಕರ್ತರು ಮುಖಂಡರನ್ನ ಪಡೆದ ನಾನೇ ಪುಣ್ಯ ಆಶೀರ್ವಾದ ಪ್ರೀತಿ ವಿಶ್ವಾಸ ಎಂದಿಗೂ ಮರೆಯೋದಿಲ್ಲ 73,000 ಲೀಡ್ನಿಂದ ಗೆಲ್ಲಿಸಿದ ಮತದಾರರಿಗೆ ಬಾಲಚಂದ್ರ ನಮನ ಗುಂಡುಪೇಟೆಯಿಂದ ಕೊನೆಗೂ ಭ್ರಷ್ಟಾಚಾರ ತೊಲಗಿತು ಸಗಣಿ ಗೋಮೂತ್ರ ಸಿಂಪಡಿಸಿ ತಾಲೂಕು ಕಚೇರಿ ಸ್ವಚ್ಛ ರೈತಪರ ನೀತಿ ರೂಪಿಸಲು ರೈತರ ಮುಖಂಡರ ಆಗ್ರಹ ಲೋಕಸಭಾ ಎಲೆಕ್ಷನ್ ಮುನ್ನವೇ ದೀದಿ ಹೊಸ ದಾಳ ಕಾಂಗ್ರೆಸ್ ಪ್ರಬಲ ವಿದ್ಯಡೆ ಬೆಂಬಲ ಘೋಷಣೆ ಬಂಗಾಳದಲ್ಲಿ ಟಿಎಂಸಿ ವಿರುದ್ಧ ಹೋರಾಟ ಮಾಡದಂತೆ ಕಂಡೀಷನ್ ಕರ್ನಾಟಕ ಸೋತ ಬಿಜೆಪಿಗೆ ಹೊಸ ಟೆನ್ಷನ್ ಹಿಂದಿ ಹಾಟ್ಲ್ಯಾಂಡ್ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಸ್ಟ್ರಾಟಜಿ ಚೇಂಜ್ ಗೆಲುವೊಂದೇ ಮಂತ್ರ ಗುಜರಾತ್ ಮಾದರಿಗೆ ಕೋಕ್ ಸಾಧ್ಯತೆ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ಕೇರಳ ಸ್ಟೋರಿ ಪ್ರಚಾರ ದೇವ ಸನ್ನಿಧಿಯಲ್ಲಿ ಲವ್ ಜಿಹಾದ್ ವಿರುದ್ಧ ಅಭಿಯಾನ ಪ್ರವಾಸಿಗರ ಗಮನ ಸೆಳಿತಾ ಇರುವ ಆಂಗ್ಲ ಭಾಷೆಯ ಬೋರ್ಡ್ ಹುಲಿಗಿಯಲ್ಲಿ ಹುಲಿಗೆಮ್ಮ ದೇವಿ ಜಾತ್ರಾ ಮಹೋತ್ಸವ ದೇವಸ್ಥಾನ ಆವರಣದಲ್ಲಿ ಕಾಣಿಸಿಕೊಂಡ ಆಕಸ್ಮಿಕ ಬೆಂಕಿ ಕಸಕ್ಕೆ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟ ಅನುಮಾನ ಸಹೋದರನ ಮಾತು ಕೇಳಿ ಮಹಿಳೆ ಹುಚ್ಚಾಟ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಳ್ಳುವಾಗ ವಿಡಿಯೋ ಮಾಡಿದ ಪಾಪಿ
ಶಹಜಾನ್ಪುರ ಜಿಲ್ಲೆಯಲ್ಲಿ ನಡೆದ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಉತ್ತರಾಖಂಡ್ ತವಾಘಾಟ್ ಲಿಪೋ ಖೇಕ್ ಬಳಿ ಭೂಕುಸಿತ. ಆದಿ ಕೈಲಾಸ ಯಾತ್ರಿಗಳ ಸಂಚಾರಕ್ಕೆ ಅಡ್ಡಿಯಾದ ಲ್ಯಾಂಡ್ ಸ್ಲೈಡ್. ಮೇ 18ಕ್ಕೆ ರಸ್ತೆ ಓಪನ್ ಮಾಡಲು ತೀರ್ಮಾನ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.